ಸ್ನೇಹಿತರೆ ನಮಸ್ತೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಶ್ರೀ ಕುವೆಂಪು ಅವರ ಜಯಂತಿ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕುವೆಂಪುರವರು ಮಾನವೀಯತೆ ಮೌಲ್ಯವನ್ನು ಎತ್ತಿರುವಂತದ್ದು 1904 ಕುಪ್ಪಳ್ಳಿಯವರ ಜನ್ಮ ಆಗುತ್ತೆ. ಅದಾದ ನಂತರ ಅವರು ಮೈಸೂರಿಗೆ ಬಂದು ಮಾನಸ ಗಂಗೋತ್ರಿಯಲ್ಲಿ ತಮ್ಮ ಏನು ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ, ಅಲ್ಲಿ ಈ ರಾಮಾಯಣ ದರ್ಶನವಂತ ಒಂದು ಏನು ಕಾವ್ಯ ಮಹಾಕಾವ್ಯವನ್ನ ಬರೀತಾರೆ. ಆ ಮಹಾಕಾವ್ಯದಲ್ಲಿ ಶಂಭುಕಂದು ಒಂದು ಕತೆ ಬರುತ್ತೆ. ಶಂಭುಕ ಒಬ್ಬ ಹೇಳಿ ಕೇಳಿ ಒಬ್ಬ ಶೂದ್ರ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಈ ವಾಲ್ಮೀಕಿಯವರು ಬರೆದಿರ್ತಾರೆ ಆ ರಾಮಾಯಣದಲ್ಲಿ, ಈ ಶಂಭುಕನನ್ನ ಶೂದ್ರ ಅಂತ ರಾಮ ವಧೆ ಮಾಡ್ದ, ಅವನೊಂದು ತಪಸ್ ಮಾಡಿದಿಕ್ಕೆ ಅಂತ ಹೇಳ್ತಾರೆ. ಅದನ್ನ ತಿದ್ದುಪಡಿ ಮಾಡಿ ರಾಮ ಯಾವುದೇ ಕಾರಣಕ್ಕೂ ಅವರು ಶಂಭುಕನ್ನ ವಧೆ ಮಾಡಿಲ್ಲ. ಅವರು ದಲಿತರನ್ನ ಶೂದ್ರನ್ನ ಎತ್ತಿಡಿಯುವಂತದ್ದು, ಅವ್ರಿಗೆ ಜೀವ ಭಿಕ್ಷೆ ನೀಡಿದ್ರು, ಜೀವದಾನ ನೀಡಿದ್ರು, ಅನ್ನೋ ಮಾನವೀಯತೆ ಮೌಲ್ಯವನ್ನ ಎತ್ಕಡ್ತಾರೆ. ಹಾಗಾಗಿ ನಾವು ಈ ಕುವೆಂಪು ಅವ್ರನ್ನ ಮಾನವೀಯತೆ ಮೌಲ್ಯ ನೆಲೆಗಟ್ಟಿನಲ್ಲಿ ನಾವು ಅವ್ರನ್ನ ಸ್ಮರಿಸಬೇಕಾಗ್ತದೆ. ಈ ವಿಶ್ವಪಥ ಮನುಜಪಥ ಅಂತ ಏನ್ ಹೇಳ್ಕೊಂಡು ಒಂದು ಇದನ್ನ ಸಂದೇಶವನ್ನ ಎಲ್ಲರಿಗೂ ಕೊಡ್ಕೊಂಡ್ ಬಂದಿದ್ದಾರೆ. ಅದನ್ನ ನಾವು ಸ್ಮರಿಸುತ್ತಾ ಇವತ್ತು ನಾವು ಮೈಸೂರಿನಾದ್ಯಂತ ಕುವೆಂಪುನವರ ಜನ್ಮ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಮೈಸೂರಿನ ನಗರಾಧ್ಯಕ್ಷರಾದಂತಹ ಶ್ರೀಮತ ಜಾಫರ್ ಭಾಯಿ ಅವರ ತಂಡದೊಂದಿಗೆ ನಾವೆಲ್ಲ ಸೇರಿ ಇವತ್ತು ಒಂದು ಅದ್ದೂರಿಯಾಗಿ ಬಡ ಮಕ್ಕಳಿಗೆ, ಅಂಗವಿಕಲರಿಗೆ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಏನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಬಂದು ನಾವು ನಮ್ಮ ಕೈಲಾದಂತ ಒಂದು ಒಂದು ಒಪ್ಪತ್ತಿನ ಊಟವನ್ನ ಅವರ ಹೆಸರಿನಲ್ಲಿ ನಾವು ಕೊಡ್ಕೊಂಡ್ ಬಂದಿದ್ದೇವೆ. ಹಾಗಾಗಿ ಪ್ರತಿ ವರ್ಷ ಕಳೆದ ವರ್ಷನೂ ಸಹ ನಾವು ಮಾಡಿದ್ದುಂಟು, ಈ ವರ್ಷನೂ ಸಹ ಇದನ್ನ ಒಂದು ಒಂದು ಮಾನವೀಯತೆ ಮೌಲ್ಯಗಳಲ್ಲಿ ಮಾನವೀಯತೆ ನೆಲೆಗಟ್ಟಿನಲ್ಲಿ ಮಾಡ್ಕೊಂಡ್ ಬಂದ ಇದೀವಿ. ಹಾಗಾಗಿ ಇವತ್ತು ಒಂದು ಅರ್ಥಪೂರ್ಣವಾದ ಒಂದು ಕುವೆಂಪು ಜಯಂತಿ ನಾವು ಆಚರಿಸಿದೀವಿ ಅಂತ ಹೇಳ್ತಾ ಸಮಸ್ತ ನಾಡಿನ ಎಲ್ಲಾ ಜನತೆಗೂ ಸಹ ಕುವೆಂಪುರವರ 119ನೇ ವರ್ಷದ ಕುವೆಂಪು ಜನ್ಮ ಜನೋತ್ಸವದ ಶುಭಾಶಯ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸರ್, ನನ್ನ ಹೆಸರು ಪುರುಷೋತ್ತಮ್ ಅಂತೇಳಿ, ನಾನು ಶಿವರಾಮೇಗೌಡರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಮ್ಮ ಜಾಫರ್ ಅವರು ಸಹ ಈ ವಿಚಾರ ಕುರಿತು ಒಂದಷ್ಟು ಮಾತನಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅವರು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷ. ಈ ಕುವೆಂಪು 119ನೇ ಜಯಂತಿ ನಾವು ಇಲ್ಲಿ ಅಂಗವಿಕಲ ಹಾಸ್ಟೆಲ್ಗೆ ಬಂದು ಅನ್ನದಾನವನ್ನು ಆಚರಿಸ್ತಾ ಇದ್ದೀವಿ. ಈ ಹೋದ ವರ್ಷನೂ ಮಾಡುದು, ಈ ವರ್ಷನೂ ನಮ್ಮ ಜಿಲ್ಲಾಧ್ಯಕ್ಷನೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾನೊಂದ್ಸರಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಈ ನಮ್ಮ ಸಂಘಟನೆಯಿಂದ ಎಲ್ಲ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲ ಬರ್ತೀವಿ, ಸೋಷಿಯಲ್ ವರ್ಕ್ ಸರ್ವಿಸು ಮತ್ತೆ ಜನಸೇವೆ ಮಾಡೋಕ್ಕೋಸ್ಕರನೇ, ಕನ್ನಡ ಸಮಾಜ ಮುಖ್ಯ ಸೇವೆ ಮಾಡೋಕ್ಕೋಸ್ಕರನೇ ನಾವು ಸಂಘಟನೆ ಮಾಡಿರೋದು. ರಾಮೇಗೌಡರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 119ನೇ ಕುವೆಂಪುರವರ ಜನ್ಮದಿನವನ್ನು ಈ ದಿನ ಅನಾಥಾಶ್ರಮದಲ್ಲಿ ಆಚರಿಸುತ್ತಿದ್ದೇವೆ. ಕುವೆಂಪುರವರಿಗೆ ಜನ್ಮದಿನದ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷೆ, ಮಹಿಳಾ ಅಧ್ಯಕ್ಷೆಯಾಗಿರುವ ನಾನು ಶಬಾನ. ನಾವೇನು ಇಲ್ಲಿ ಎಲ್ಲರೂ ಸಂಘಟನೆಯಿಂದ ಸೇರುವ ಕಾರಣ ಏನಂದ್ರೆ, ಇವತ್ತು ಕುವೆಂಪು ಅವರ ಹುಟ್ಟಿದ ಹಬ್ಬ ಆಗಿರೋದ್ರಿಂದಾಗಿ ನಾವೆಲ್ಲ 119ನೇ ಹುಟ್ಟಿದ ಹಬ್ಬ ಆಗಿರೋ ಆಚರಣೆಗೋಸ್ಕರ ಇಲ್ಲಿ ಹುಟ್ಟಿದ ಹಬ್ಬ ಮಾಡಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರೋದು. ಅದರಿಂದಾಗಿ ಈ ಅಂಗವಿಕಲ ಮಕ್ಕಳಿಗಾಗಿ ಹೋದ ವರ್ಷನೂ ಜಾಫರ್ ಭಾಯಿ ಮತ್ತೆ ನಮ್ಮ ಸಂಘಟನೆಯಿಂದ ಎಲ್ಲ ಮಾಡಿದ್ರು. ಈ ವರ್ಷ ಕೂಡ ಅದೇ ರೀತಿ ಉತ್ತಮವಾಗಿ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕುವೆಂಪು ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ಹೇಳಿ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಸರ್ ಏಕೆ ಆಯ್ತು
ಇದರ ತೆಗೋ ಮೇಡಮ್ ಮೇಡಮ್ ಮಾತಾಡ್ಬೇಕು.